ಅದು ನಾನು ನಿನ್ನೆ ದಿನ ಅವರ ಒಂದು ವಿದಾಯ ಭಾಷಣ ಏನಿದೆ ಅದರ ಬಗ್ಗೆ ಲಘುವಾಗಿ ನಾನೇನು ಮಾತನಾಡ್ಲಿಕ್ಕೆ ಹೋಗಲ್ಲ. ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯನಿಗೆ ಯಾವುದೇ ಒಂದು ವೃತ್ತಿ ಮಾಡೋದಿರಲಿ, ಯಾವುದೇ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕಾದ್ರೆ ಒಂದು ಹಂತ ಅಂತಕ್ಕಂಥದ್ದು ಇರ್ತದೆ. ಆ ಹಂತಗಳು ಮುಗಿಯತಕ್ಕಂಥ ಸಂದರ್ಭ ಬಂದಾಗ ಎಲ್ಲರೂ ನಿವೃತ್ತಿ ಆಗಲೇಬೇಕು, ವಿದಾಯ ಹೇಳಲೇಬೇಕಾಗ್ತದೆ. ಅದು ಮನುಷ್ಯನಲ್ಲಿ ಇವತ್ತು ಸಮಾಜದಲ್ಲಿ ಇರ್ತಕ್ಕಂಥ ಸಹಜವಾದಂಥ ಪ್ರಕ್ರಿಯೆಗಳು. ಅದರಿಂದ ಅವರ ತೀರ್ಮಾನ ಅವ್ರಿಗೆ ಸೇರಿದಂಥದ್ದು. ಅದರ ಬಗ್ಗೆ ನಾನು ಯಾಕೆ ಲಘುವಾಗಿ ಮಾತನಾಡಲಿ? ಈಗ ಅನಿಸಿರ್ಬೋದು ಅವರಿಗೆ ಪಕ್ಷ ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ ಅಂತ ಈಗ ಅನಿಸಿರ್ಬೋದು. ಆದರೆ 2013 ಕೆ ಜಿ ಪಿ ಮಾಡಿದ್ರಲ್ಲ, ಆ ಟೈಮ್ನಲ್ಲಿ ಯಾವ ರೀತಿ ನಡೆಸ್ಕೊಂಡ್ರು ಅಂತಕ್ಕಂಥದ್ದು ನಾನು ಹೇಳಬೇಕಾ? ಅವರೇ ಹೇಳ್ಕೊಂಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ? ನನ್ನ ಜೀವ ಇರೋವರೆಗೆ ಮತ್ತೆ ಬಿ ಜೆ ಪಿಗೆ ವಾಪಸ್ ಹೋಗಲ್ಲ ಅಂತ ಹೇಳಿದ್ರಲ್ವೇ, ಅವರೇ ಭಾಷಣ ಮಾಡ್ಕೊಂಡಿದ್ದಾರೆ. ನಾನು ಅದನ್ನೇ ಅವ್ರು ನೆನಪಿಸ್ಕೊಡ್ಲಿಕ್ಕೆ ಹೋದಾಗ ಬಿ ಜೆ ಪಿ ಅವರಿಗೆ ಮಾಧುಸ್ವಾಮಿ ಅವ್ರು ನನಗೆ ಮಾತಾಡೋಕೆ ಬಿಡಲಿಲ್ಲ. ಹಾಂ, ಅವ್ರ ಭಾಷಣ ನೋಡಿದ್ದೀನಿ, ಏನೇನು ಮಾಡಿದ್ದಾರೆ ಅಂತೇಳಿ. ಈಗ ಅವ್ರು ಹೇಳ್ತಾರೆ ನಾನು ಬಿ ಜೆ ಪಿ ಒಳಗೆ ಇರ್ತೀನಿ ಅಂತ. ಇರಲಿ, ಸಂತೋಷ.